ಮೇಡಮ್ ಅವರು ಪಾರ್ಲಿಮೆಂಟಲ್ಲಿ ಹೇಳಿದ್ರು ಇಲ್ಲೂ ಹೇಳಿದ್ರು ಫೈನಾನ್ಸ್ ಕಮಿಷನ್ ಅವರು ರೆಕಮೆಂಡ್ ಮಾಡಿದ ಅವರ ಭಾವನೆ ಮತ್ತು ಪದ ವರ್ಡ್ ಆ್ಯಂಡ್ ಸ್ಪಿರಿಟ್ ಇನ್ ಟೋಟೋ ನಾವು ಇಂಪ್ಲಿಮೆಂಟ್ ಮಾಡ್ತಾ ಇದ್ದೇವೆ ಅಂತ ಫೋರ್ಟೀನ್ತ್ ಫೈನಾನ್ಸ್ ಕಮಿಷನ್ ಅದನ್ನು ಸೆಟ್ ಅಪ್ ಮಾಡಿದ್ದು ಬಿಜೆಪಿಯವರೆಲ್ಲ ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು ಅದನ್ನು ಸೆಟ್ ಅಪ್ ಮಾಡಿದ್ದು ಮನಮೋಹನ್ ಸಿಂಗ್ ಯಾರು ರಾಜ್ಯಗಳ ಪಾಲನ್ನು ಮೂವತ್ತೆರಡು ಪರ್ಸೆಂಟ್ ಇಂದ ನಲವತ್ತೆರಡು ಗೆ ಏರ್ಸಿದ್ರು ಅದನ್ನು ಸೆಟ್ ಅಪ್ ಮಾಡಿದ್ದು ಮನಮೋಹನ್ ಸಿಂಗ್ರವರು ನಾಟ್ ಬಿಜೆಪಿ ಗೌರ್ಮೆಂಟ್ ಅಲ್ಲ ಈಗ ಇನ್ನೊಂದು ಮೂರನೇ ಬಾಬತ್ತು ನಮಗೆ ನಷ್ಟ ಆಗೋದು ಯಾವುದು ಅಂತ ಹೇಳ್ತೇನೆ ನೋಡಿ ಮೇಡಮ್ ಅವರು ಪಾರ್ಲಿಮೆಂಟ್ ಅಲ್ಲಿ ಹೇಳಿದ್ರು ಇಲ್ಲೂ ಹೇಳಿದ್ರು ಫೈನಾನ್ಸ್ ಕಮಿಷನ್ ಅವರು ರೆಕಮೆಂಡ್ ಮಾಡಿದ ಅವರ ಭಾವನೆ ಮತ್ತು ಪದ ವರ್ಡ್ ಆ್ಯಂಡ್ ಸ್ಪಿರಿಟ್ ಇನ್ ಟೋಟೋ ನಾವು ಇಂಪ್ಲಿಮೆಂಟ್ ಮಾಡ್ತಾ ಇದ್ದೇವೆ ಅಂತ ಈಗ ಹಿಂದಕ್ಕೆ ಹೋಗೋಣ ಸ್ವಲ್ಪ ಹದಿಮೂರನೇ ಹಣಕಾಸು ಆಯೋಗದವರು ಆವತ್ತಿನ ದಿನ ರಾಜ್ಯಗಳಿಗೆ ಮೂವತ್ತೆರಡು ಪರ್ಸೆಂಟು ಕೇಂದ್ರದ ತೆರಿಗೆಯಲ್ಲಿ ಪಾಲ್ ಕೊಡಬೇಕು ಅಂತ ಹೇಳಿದರು ಆವತ್ತು ಆಕ್ಚುಲಿ ರಾಜ್ಯಗಳಿಗೆ ಬಂದಿದ್ದು ಇಪ್ಪತ್ತೆಂಟು ಪರ್ಸೆಂಟ್ ಆಯಿತಾ ಇದು ಯು ಪಿ ಎ ಸರ್ಕಾರದ್ದು ಹೇಳ್ತಾ ಇದ್ದೀನಿ ನಾನೇನು ಅದನ್ನು ಮುಚ್ಚಿಟ್ಟಿಲ್ಲ ತರ್ಟಿ ಟೂ ಪರ್ಸೆಂಟ್ ರೆಕಮೆಂಡ್ ಮಾಡಿದ್ದು ಆಕ್ಚುಯಲ್ ಆಗಿ ನಮಗೆ ಕೊಟ್ಟಿದ್ದು ಇಪ್ಪತ್ತೆಂಟು ಪರ್ಸೆಂಟ್ ಅದಾದ್ಮೇಲೆ ನೆಕ್ಸ್ಟ್ ಫೈನಾನ್ಸ್ ಕಮಿಷನ್ ಮಾಡಿದ್ದು ಬಿಜೆಪಿಯವರೆಲ್ಲ ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು ಅದನ್ನ ಸೆಟ್ ಅಪ್ ಮಾಡಿದ್ದು ಮನಮೋಹನ್ ಸಿಂಗ್ ವೈ ವಿ ರೆಡ್ಡಿ ಅವರ ಹದಿನಾಲ್ಕನೇ ಹಣಕಾಸು ಆಯೋಗ ಯಾರು ರಾಜ್ಯಗಳ ಪಾಲನ್ನ ಮೂವತ್ತೆರಡು ಪರ್ಸೆಂಟಿಂದ ಇಂದ ನಲವತ್ತೆರಡು ಪರ್ಸೆಂಟ್ಗೆ ಏರ್ಸಿದ್ರು ಅದನ್ನ ಸೆಟ್ ಅಪ್ ಮಾಡಿದ್ದು ಮನ್ಮೋಹನ್ ಸಿಂಗ್ರವರು ನಾಟ್ ಬಿಜೆಪಿ ಗೌರ್ಮೆಂಟ್ ಅಲ್ಲ ಈ ರೆಕಮೆಂಡೇಶನ್ ಸಬ್ಮಿಟ್ ಆದಾಗ ಬಿ ಜೆ ಪಿ ಗೌರ್ಮೆಂಟ್ ಬಂದಿತ್ತು ಆವಾಗ ವೈ ವಿ ರೆಡ್ಡಿ ಅವರು ಇನ್ನೂ ಫೈನಾನ್ಸ್ ಕಮಿಷನ್ ಅಧ್ಯಕ್ಷರಾಗಿದ್ರು ರಿಪೋರ್ಟ್ ಸಬ್ಮಿಟ್ ಆಗಬೇಕಾಗಿತ್ತು ಪ್ರೈಮ್ ಮಿನಿಸ್ಟರ್ ಆಫೀಸ್ ಅಲ್ಲಿ ಸುಬ್ರಹ್ಮಣ್ಯಂ ಅಂತ ಒಬ್ರು ಜಾಯಿಂಟ್ ಸೆಕ್ರೆಟರಿ ಇದ್ರು ಆ ಸುಬ್ರಹ್ಮಣ್ಯಂ ಅನ್ನ ವೈ ವಿ ರೆಡ್ಡಿ ಹತ್ರ ಕಳಿಸ್ಕೊಟ್ರು ಪ್ರಧಾನಮಂತ್ರಿಗಳು ಏನಂತ ಹೇಳಿದ್ರೆ ಇದು ನಲ್ವತ್ತೆರಡು ಪರ್ಸೆಂಟ್ ರೆಕಮೆಂಡ್ ಮಾಡಬಾರ್ದು ಇದನ್ನ ಮೂವತ್ತೆರಡು ಪರ್ಸೆಂಟ್ ಅಲ್ಲೇ ಇಡಬೇಕು ಅಂತ ಸಂಧಾನಕ್ಕೆ ಕಳಿಸ್ಕೊಟ್ರು ಅರ್ಥ ಆಗ್ತಾ ಇದೆಯಲ್ವ ನಿಮ್ಗೆ ನಾನು ಹೇಳೋದು ಡೆವಲ್ಯೂಷನ್ ಜಾಸ್ತಿ ಮಾಡಿದೀವಿ ನಾವು ಅಂತ ಪಾರ್ಲಿಮೆಂಟ್ ಅಲ್ಲಿ ಭಾಷಣ ಮಾಡಿದಂತ ಪ್ರಧಾನಮಂತ್ರಿಗಳು ಸುಬ್ರಹ್ಮಣ್ಯ ಅಂತ ಅನ್ನುವಂತಹ ಅವರ ಜಾಯಿಂಟ್ ಸೆಕ್ರೆಟರಿಯನ್ನು ವಿ ರೆಡ್ಡಿ ಹತ್ರ ಕಳಿಸ್ಕೊಟ್ರು ಏನಕ್ಕೆ ಇದನ್ನ ಫಾರ್ಟಿ ಟೂ ಮಾಡಬೇಡಿ ರೆಕಮೆಂಡೇಶನ್ ಇದನ್ನ ತರ್ಟಿ ಟೂಗೆ ಇಡಿ ಹೋಗ್ಲಿ ತರ್ಟಿ ಟೂ ಆಗ್ಲಿಲ್ಲ ಅಂದ್ರೆ ತರ್ಟಿ ಫೈವ್ಗೆ ಕ್ಲೋಸ್ ಮಾಡಿಬಿಡಿ ದಯವಿಟ್ಟು ಫಾರ್ಟಿ ಟು ಮಾಡಬೇಡಿ ರಾಜ್ಯಗಳಿಗೆ ಇಷ್ಟು ಪಾಲು ಕೊಡಬೇಡಿ ಯಾಕೆ ಅಂದ್ರೆ ಫೈನಾನ್ಸ್ ಕಮಿಷನ್ ರೆಕಮೆಂಡ್ ಮಾಡಿದ್ರೆ ಒಂದು ಬಾರಿ ಎರಡೇ ಮಾರ್ಗ ಕೇಂದ್ರ ಸರ್ಕಾರಕ್ಕಿರೋದು ಒಂದು ಯಥಾವತ್ತಾಗಿ ಅದನ್ನು ಅಕ್ಸೆಪ್ಟ್ ಮಾಡಬೇಕು ಇಲ್ಲ ಅಂತ ಹೇಳಿದ್ರೆ ರಿಜೆಕ್ಟ್ ಮಾಡಿ ಹೊಸ ಫೈನಾನ್ಸ್ ಕಮಿಷನ್ ಸೆಟ್ ಅಪ್ ಮಾಡಬೇಕು ಹೊಸ ಫೈನಾನ್ಸ್ ಕಮಿಷನ್ ಇದು ಸ್ಟೇಟ್ ಪರವಾಗಿ ಬಂದಿದ್ರಿಂದ ಅದನ್ನ ರಿಜೆಕ್ಟ್ ಮಾಡೋದು ಕಷ್ಟ ಆಗ್ತಾ ಇತ್ತು ಅದಕ್ಕೆ ಸಂಧಾನಕ್ಕೆ ಕಳಿಸಿದ್ರು ಬಟ್ ದರ್ ನೆಗೋಸಿಯೇಷನ್ ಮುಂದೆ ನಮ್ಮ ವಾದ ಹೇಳ್ಬಹುದು ಅವಕಾಶ ಇಲ್ಲ ಆದ್ರೆ ಕೊನೆಗೆ ವೈ ವಿ ರೆಡ್ಡಿ ಹೇಳಿದ್ರು ಇದು ಸುಬ್ರಹ್ಮಣ್ಯ ಅವರು ಹೇಳಿದ್ದನ್ನ ನಾನು ಕೋರ್ಟ್ ಮಾಡ್ತಾ ಇದ್ದೇನೆ ರಿಪೋರ್ಟರ್ಸ್ ಗಿಲ್ಡ್ನವರು ಸುಬ್ರಹ್ಮಣ್ಯಂ ಅವರ ಮಾತನ್ನ ಪಬ್ಲಿಷ್ ಮಾಡಿದ್ದಾರೆ ಬೇಕಾದ್ರೆ ಅದನ್ನ ಕಾಪಿ ಕೊಡ್ತಾ ಇದ್ದೇನೆ ನಾನು ಇಟರ್ನ್ ರನ್ ಗಿರಾಕಿ ಅಲ್ಲ ಸುಬ್ರಹ್ಮಣ್ಯಂ ಅವರು ಒಂದು ಕಾನ್ಫರೆನ್ಸ್ ಅಲ್ಲಿ ಹೇಳಿದ್ದನ್ನ ರಿಪೋರ್ಟರ್ಸ್ ಗಿಲ್ಡ್ನವರು ಅದನ್ನ ರಿಪೋರ್ಟ್ ಮಾಡಿದ್ದಾರೆ ಅದಕ್ಕೆ ವೈ ವಿ ರೆಡ್ಡಿ ಅವರು ಉತ್ತರ ಕೊಟ್ಟರು ಅಪ್ಪ ಗೋಟ್ ಎಲ್ಲಿ ಯುವರ್ ಬಾಸ್ ಐ ಆಮ್ ಗೋಯಿಂಗ್ ಟು ರೆಕಮೆಂಡ್ ಫಾರ್ಟಿ ಟೂ ಪರ್ಸೆಂಟ್ ಯು ಕ್ಯಾನ್ ಡೂ ವಾಟ್ ಯು ವಾಂಟ್ ಅಂತೇಳಿ ವೈ ವಿ ರೆಡ್ಡಿ ಅವರು ಯಾವ ವೈ ವಿ ರೆಡ್ಡಿ ಮನ್ಮೋಹನ್ ಸಿಂಗ್ ಅಧ್ಯಕ್ಷರಾಗಿ ನೇಮಕ ಮಾಡಿದಂತ ವಿ ರೆಡ್ಡಿ ಸ್ಟುಡ್ ಫರ್ಮ್ ಅಂಡ್ ಸೆಡ್ ಬಿಕಾಸ್ ವೈ ವಿ ರೆಡ್ಡಿ ಅವರು ಸೌತ್ ಇಂಡಿಯಾದವರು ಸುಬ್ರಹ್ಮಣ್ಯಮು ಸೌತ್ ಇಂಡಿಯಾದವರು ಸೊ ಆ ಭಾಷೆಯಲ್ಲಿ ಅಪ್ಪ ಗೋಟ್ ಎಲ್ಲಿ ಯುವರ್ ಬಾಸ್ ಐ ಆಮ್ ಗೋಯಿಂಗ್ ಟು ರೆಕಮೆಂಡ್ ಯು ಕ್ಯಾನ್ ಡೂ ವಾಟ್ ಯು ವಾಂಟ್ ಅಂತೇಳಿ ಅಂತ ಹೇಳಿ ಕಳಿಸಿದ್ರು ಹಾಗಾಗಿ ಫಾರ್ಟಿ ಟೂ ಪರ್ಸೆಂಟ್ ಆಯಿತು ಈಗ ತರ್ಟೀನ್ ಫೈನಾನ್ಸ್ ಕಮಿಷನ್ ಅಲ್ಲಿ ತರ್ಟಿ ಟೂ ರೆಕಮೆಂಡ್ ಮಾಡಿದ್ದು ರಾಜ್ಯಗಳಿಗೆ ಕೊಟ್ಟಿದ್ದು ಇಪ್ಪತ್ತೆಂಟು ನಾಲ್ಕು ಪರ್ಸೆಂಟ್ ಕಮ್ಮಿ ಫೋರ್ಟೀನ್ ಕಮ್ಮಿನ್ಸ್ ನಲ್ವತ್ತೆರಡು ರೆಕಮೆಂಡ್ ಮಾಡಿದ್ರು ಆಕ್ಚುಲಿ ರಾಜ್ಯಗಳಿಗೆ ಬಂದಿದ್ದು ಮೂವತ್ತೈದು ಪರ್ಸೆಂಟ್ ಅಷ್ಟೇ ಫಿಫ್ಟೀನ್ ಫೈನಾನ್ಸ್ ಕಮಿಷನ್ ಅಲ್ಲಿ ಫಾರ್ಟಿ ಒನ್ ರೆಕಮೆಂಡ್ ಮಾಡಿದ್ರು ಆದರೆ ಆಕ್ಚುಗಳ ರಾಜ್ಯಗಳಿಗೆ ಬಂದಿದ್ದು ಬರೀ ಮೂವತ್ ಪರ್ಸೆಂಟ್ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ